ಇವತ್ತಿಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ವಿನಂತಿಸಿದ್ದೇವೆ, 1/7/22 ನಮ್ಗೆ ವೇತನ ಆಯೋಗದ ಸೌಲಭ್ಯಗಳನ್ನು ಸರ್ಕಾರ ಕೊಡಬೇಕಾಗಿತ್ತು. ಹಾಗಾಗಿ ಅಲ್ಲಿಂದ 40% ಫಿಟ್ಮೆಂಟ್ ಸೌಲಭ್ಯವನ್ನ ಸರ್ಕಾರ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ನಾವು ಸರ್ಕಾರಕ್ಕೆ ನಾವು ಈ ಬಾರಿ ಹೋರಾಟದ ಅನಿರ್ದಿಷ್ಟಾವಧಿ ಮುಷ್ಕರ ಕರೆ ಕೊಟ್ಟಿದ್ದೇವೆ. ಅದ್ರ ಜೊತೆ NPS ಬಗ್ಗೆ, NPS ಅನ್ನು OPS ಮಾಡಬೇಕು ಅನ್ನುವಂಥದ್ದು ಈಗಾಗಲೇ 5-6 ರಾಜ್ಯಗಳಲ್ಲಿ ಮಾಡಿದೆ. ಕರ್ನಾಟಕದಲ್ಲಿ ಮಾಡಲಿಕ್ಕೆ ಯಾವುದೇ ಚಿಂತನೆಗಳನ್ನು ಕೂಡ ಇದುವರೆಗೂ ಮಾಡಿಲ್ಲ, ಬಜೆಟ್ನಲ್ಲೂ ಬರಲಿಲ್ಲ. ಹಾಗಾಗಿ ಈ ರಾಜ್ಯದಲ್ಲಿ 1.5 ಲಕ್ಷ ಜನ NPS ನೌಕರಿದ್ದಾರೆ, ಅವರು ಕೂಡ ನಿರಾಶೆಯನ್ನು ಹೊಂದಿದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ NPS OPS ಮಾಡಬೇಕು. 7ನೇ ವೇತನ ಆಗಿದ ಮಧ್ಯಂತರ ವರದಿಯನ್ನು ಪಡೆದು ಕನಿಷ್ಠ ಜುಲೈ 1 40% ಫಿಟ್ಮೆಂಟ್ ಕೊಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ಹೋರಾಟಕ್ಕೆ ಇಳಿದಿರುವಂತದ್ದು ಕೂಡ ತುಂಬಾ ಒಂದು ಒಳ್ಳೆಯ ನಿರ್ಧಾರ. ಬಹುಶಃ ಈ ತರದ ಹೋರಾಟ 22 ವರ್ಷದಿಂದ ಆಗಿಲ್ಲ. ಅದೇನಾದ್ರೂ ಕೂಡ ಅನಿರ್ದಿಷ್ಟಾವಧಿ ಹೋರಾಟ ಆದ್ರೆ ಇದೇ ಮೊದಲು ಅನ್ನುವಂಥದ್ದನ್ನು ಹೇಳಿ ಬಯಸ್ತೀನಿ. ಇದ್ರ ಜೊತೆ KPTCL ಅಸೋಸಿಯೇಷನ್ 80,000 ಜನ ಇದ್ದಾರೆ. ಯಾವುದೇ ಗ್ರಿಡ್ ಇರಲಿ, ಲೈನ್ಮ್ಯಾನ್ ಕೆಲಸ ಅವ್ರು ಕೂಡ ಸ್ಟಾಪ್ ಮಾಡ್ತಾ ಇದ್ರೆ, ಪತ್ರ ಕೊಟ್ಟಿದ್ದಾರೆ, ಅವ್ರಿಗೂ ವೇತನ ಆಯೋಗ ಸಿಕ್ಕಿಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ರೀತಿಯಾಗಿ ನಾವು ಸರ್ಕಾರದ ಮೇಲೆ ಇಟ್ಟ ಒಂದು ಒತ್ತಡವನ್ನ ಆಗ್ರಹವನ್ನು ಮಾಡ್ತಾ ಇದೀವಿ. ಇಲ್ಲಿ ನಾವು ಸರ್ಕಾರವನ್ನ ಟೀಕೆ ಮಾಡ್ತಾ ಇಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 22 ಸರ್ಕಾರಿ ಆದೇಶಗಳನ್ನು ಮಾಡಿದ್ದಾರೆ, ನಾವು ಸ್ವಾಗತಿಸ್ತೇವೆ. ಬಸವರಾಜ ಬೊಮ್ಮಾಯಿ ಅವರು ಕೂಡ DAಗಳನ್ನು ಇಂಟರ್ವ್ಯೂ ಕೊಡೋ ಕೆಲಸವನ್ನು ಅವರು ಕೂಡ ಮಾಡಿದ್ದಾರೆ. ನಾವು ಎಲ್ಲರ ಬಗ್ಗೆನೂ ಕೂಡ ಅಭಿನಂದನೆ ಸಲ್ಲಿಸಿದ್ದೇವೆ, ಸ್ವಾಗತಿಸ್ತೇವೆ. ಆದರೆ ಸರ್ಕಾರಿ ನೌಕರ ಜ್ವಲಂತ ಸಮಸ್ಯೆ ಆಗಿರುವಂತಹ ಈ ಎರಡು ಬೇಡಿಕೆಗಳ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಒಂದಿಷ್ಟು ನಿರ್ಲಕ್ಷ್ಯ ತೋರಿದ್ರು, ಉದಾಸೀನತೆ ತೋರಿಸಿದ್ರು, ನನಗೆ ಗೊತ್ತಿಲ್ಲ. ನಾವೆಲ್ಲ ಕೂಡ ಕೂತ್ಕೊಂಡು ಈ ತೀರ್ಮಾನವನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ಮಾಧ್ಯಮದ ಮುಖಾಂತರ ಹೇಳಿಕೆ ನಾವು ಬಯಸ್ತೇವೆ.